ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ತಾಲೂಕಿನ ಮುಸ್ಲಿಂ ಯುವಕ ಹಾಗೂ ಆತನ ಸ್ನೇಹಿತರು ಹಿಂದೂ ಸಂಪ್ರದಾಯದಂತೆ ಲಕ್ಷ್ಮೀ ಪೂಜೆ ನೆರವೇರಿಸಿದರು ಅರಸಾಳು ಮೂಲದ ತನ್ವೀರ್ ಎಂಬ ಯುವಕನು ರಿಪ್ಪನ್ಪೇಟೆಯ ವಿನಾಯಕ ವೃತ್ತದಲ್ಲಿರುವ ಜೋಹರ್ ಕಾಂಪ್ಲೆಕ್ಸ್ ನಲ್ಲಿ ಮೊಬೈಲ್ ಅಂಗಡಿ ಇದ್ದು ಪ್ರತಿ ವರ್ಷ ತಮ್ಮ ಅಂಗಡಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ಕಳಸ ಇರಿಸಿ ಹಣ್ಣು ಕಾಯಿ ನೈವೇದ್ಯ ಅರ್ಪಿಸುವ ಮೂಲಕ ಪುರೋಹಿತರಿಂದ ಪೂಜೆ ನೆರವೇರಿಸುತ್ತಾ ಬಂದಿದ್ದಾರೆ ಅಂದೇ ಮುಸ್ಲಿಂ ಧರ್ಮಗುರುಗಳಿಂದ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಹಲವಾರು ವರ್ಷಗಳಿಂದ ಭಾವೈಕ್ಯತೆ ಸಾರ್ತಿದ್ದಾರೆ ಪ್ರಸ್ತುತ ಎಲ್ಲೆಡೆ ಜನರ ಭಾವನೆಗಳ ನಡುವೆ ವಿಷಬೀಜ ಬಿತ್ತಿ ಕೋಮು ದಳ್ಳುರಿ ನಡೆಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವವರ ನಡುವೆ ರಿಪ್ಪನ್ಪೇಟೆ ಎಂಬ ಹಳ್ಳಿ ಸೊಗಡಿನ ಊರಿನ ಮಣ್ಣು ಭಾವೈಕ್ಯತೆಯ ಕೇಂದ್ರ ಬಿಂದುವಾಗಿದೆ ಎಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅದೇ ರೀತಿಯಾಗಿ ರಿಪ್ಪನ್ಪೇಟೆಯಲ್ಲಿಯೂ ಕೂಡ ಹಬ್ಬದ ಸಂಭ್ರಮದ ಜೊತೆಗೆ ಭಾವೈಕ್ಯತೆ ಮೆರೆದಿರುವಂತ ಒಂದು ಘಟನೆ ಕೂಡ ನಡೆದಿದೆ ಈಗ ಹಿಂದೂ ಸಂಪ್ರದಾಯದಂತೆ ಪ್ರತಿಯೊಬ್ಬರು ಹಿಂದೂಗಳು ಕೂಡ ದೀಪಾವಳಿ ಹಬ್ಬವನ್ನ ಆಚರಿಸುತ್ತಾರೆ ಲಕ್ಷ್ಮೀ ಪೂಜೆಯನ್ನ ಮಾಡುತ್ತಾರೆ ಆದರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಮುಸ್ಲಿಂ ಯುವಕ ಹಾಗೂ ಆತನ ಸ್ನೇಹಿತರು ಹಿಂದೂ ಸಂಪ್ರದಾಯದಂತೆ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಿದ್ದಾರೆ ಅದು ಕೂಡ ಬೇರೆ ಎಲ್ಲೂ ಅಲ್ಲ ತಮ್ಮದೇ ಅಂಗಡಿಯಲ್ಲಿ ಅವರು ಒಂದು ಮೊಬೈಲ್ ಶಾಪ್ ಅನ್ನು ಇಟ್ಕೊಂಡಿದ್ದಾರೆ ಈ ಮೊಬೈಲ್ ಶಾಪ್ ನಲ್ಲಿ ಪ್ರತಿ ವರ್ಷವೂ ಕೂಡ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಸಮಯದಲ್ಲಿ ಕಳಸ ಇರಿಸಿ ಹಣ್ಣು ಕಾಯಿ ನೈವೇದ್ಯವನ್ನ ಅರ್ಪಿಸಿ ಲಕ್ಷ್ಮೀ ಪೂಜೆಯನ್ನ ಮಾಡುತ್ತಾರೆ ಜೊತೆಗೆ ಪುರೋಹಿತರನ್ನ ತಂದು ಪೂಜೆ ನೆರವೇರಿಸೋದು ಇಲ್ಲಿ ವಿಶೇಷ ಕೇವಲ ಹಿಂದೂ ಸಂಪ್ರದಾಯದಂತೆ ಲಕ್ಷ್ಮೀ ಪೂಜೆ ಮಾತ್ರ ಅಲ್ಲ ಮುಸ್ಲಿಂ ಧರ್ಮಗುರುಗಳಿಂದ ಅದೇ ದಿನ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸುತ್ತಾರೆ ಹೀಗೆ ಎರಡು ಕಾರ್ಯಗಳನ್ನು ಒಟ್ಟಿಗೆ ಮಾಡುವ ಮೂಲಕ ಯುವಕ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ